ಸೆವೆನ್ಗೆ ಸ್ವಾಗತ. ನಾನು ಶಾಂತ್ಲಾ. ದಲಿತ ಯುವಕನ ಬೆತ್ತಲೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು. ವಿ ಶ್ರೀನಿವಾಸ್ ಪ್ರಸಾದ್. ನನ್ನ ಲೋಕಸಭಾ ವ್ಯಾಪ್ತಿಯ ಗುಂಡುಪೇಟೆ ಕ್ಷೇತ್ರದಲ್ಲಿ ನಡೆದಿರುವ ದಲಿತ ಯುವಕನ ಬೆತ್ತಲೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು. ಆತ ಏನೇ ಮಾಡಿದರೂ ಕೂಡ ಕಾನೂನನ್ನು ಕೈಗೆತ್ತಿಕೊಂಡಿರುವುದು ತಪ್ಪು. ಇದು ಅಮಾನವೀಯ ಕೃತ್ಯ. ನಾವೆಲ್ಲರೂ ಕೂಡ ಮನುಷ್ಯತ್ವವಿರುವವರು, ಈ ರೀತಿಯಾಗಿ ಮಾಡಬಾರದು. ಆತನನ್ನು ಶಿಕ್ಷಿಸುವ ಅಧಿಕಾರ ಯಾರಿಗೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಅದು ಬಿಟ್ಟು ಆತನನ್ನು ಬೆತ್ತಲೆ ಮಾಡಿ ಹಲ್ಲೆ ಮಾಡಿ ನೋವುಂಟು ಮಾಡಿರುವುದು ಖಂಡನೀಯ ಎಂದರು. ಕೆಪ್ಪೆ ಕಟ್ಟೆ ಮತ್ತು ಈ ಥರದ ಶಾಲೆಗಳಲ್ಲಿ ಮಾಡಿದರೆ ಅಷ್ಟೇ ಮಾಡಿದ್ದೇನೆ. ನಾನು ನಿರಂಜನ್ ಕುಮಾರ್ ಅವರು ನಿಷ್ಪಕ್ಷ ನೋಡಿದ್ದು ಗಮನಿಸಿ ಕೇಳಿದ ಶಾಸಕರು ಗೊತ್ತಾಗತ್ತೆ ಅವರಿಗೆ ಸ್ಥಳೀಯವಾಗಿ ಕೇಳಿ ಅವರು ನಿಷ್ಪಕ್ಷಪಾತವಾಗಿ ವಿಚಾರಣೆ ಮಾಡಿದ್ದಾರೆ. ಪೊಲೀಸ್ ಕೆಲೆಗಳ ಗಮನಕ್ಕೆ ಕೂಡ ಗೊತ್ತಾಗಿದೆ ಏನಾಗಿದೆ. ಅನೇಕ ಸಂಘಟನೆಗಳು ಇದೆಲ್ಲ ಪ್ರತಿಭಟಿಸಿದ್ದಾರೆ. ನಿನ್ನೆ ತಾಲೂಕಿಗೆ ಓದ್ ತಗೊಂಡಿದ್ದೀನಿ ವಾರ ಐದು ಪ್ರಧಾನಮಂತ್ರಿ ಈ ಕ್ಷೇತ್ರನೂ ಮಾತಾಡ್ತೇನೆ. ನಾನು ಡಿ ಸಿಗೂ ಮಾತಾಡಿದ್ದೀನಿ, ಯು ಎಸ್ ಪಿಗೂ ಮಾತಾಡಿದ್ದೀನಿ. ಒಂದು ಕರೆ ಒಂದು ತಿಳ್ಕೊಂಡು ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಪ್ರಾರಂಭ ಆಗ್ತಾಯಿದೆ. ಇಲ್ಲಿಗೆ ಬಂದಿದೆ ಇವರು. ನಿನ್ನೆ ತಾನೇ ರಾತ್ರಿ ಡೆಲ್ಲಿಗೆ ಹೋದೆ, ಶಾಸಕರು ಫೋನ್ ಮಾಡಿದೆ, ಬರ್ತೀನಿ ಅಂತ ಹೇಳಿ ಸಾಕಷ್ಟು ವಿಷಯಗಳು ಸಂಗ್ರಹ ಮಾಡಿದ್ದಾರೆ. ಮತ್ತು ನಾವು ನಮ್ಮ ಅಭಿಮಾನಿ ಬಳಗದವರೆಲ್ಲ ಹೋಗಿದ್ದರು ಅಲ್ಲಿಗೆ ಆಸ್ಪತ್ರೆ. ನಾನು ಮಾತಾಡಿದೆ ಅವ್ರ ತಂದೆ ಅವ್ರ ಅಣ್ಣ ಅವರಿಗೆ ಫೋನ್ ಮಾತಾಡಿದ್ದೆ. ನಾವು ನಾವು ಟ್ರೀಟ್ಮೆಂಟು ಕೂಡ ಕೊಡಿಸ್ಬೇಕಾಗುತ್ತೆ. ಹೋಗ್ತಾಗೆ ನಾನು ಮಾತಾಡಿದ್ದೆ. ನಿನ್ನೆ ಬಂದಮೇಲೆ ಡೈಲಿ ಅಂತ ಶಾಸಕರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಸರ್, ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ನಿಜವಾಗ್ಲೂ ನಿಮ್ ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಸರ್? ಮೆರವಣಿಗೆ ಆಗಿದೆಯಾ ಏನು ಅಂತ ಅಡಿಬಾರ್ದು. ಇದು ಒಂದು ಕೇಳಿದೆಯಲ್ಲ, ಏನೇ ಕಾನೂನನ್ನ ಕೈಗೆತ್ಕೋಬಾರ್ದು ನಾವು ಅಷ್ಟೇ. ಅದೇ ಮೊದಲನೇ ತಪ್ಪು ಆಗಿದೆ. ಅವನಿಂದ ಏನೇ ಆಗಿದ್ರು ಕೂಡ ಅದಕ್ಕೆ ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಕ್ರಮ ತಗೋಬೇಕು. ನನಗೆ ಈಗ ತಿಳಿದು ಬಟ್ಟೆಗೆ ಈಗ ಅಂತಕ್ಕಂಥದ್ದು ಅವರಿಗೆ ಜನ ಹೊಚ್ಚಿದ್ದು ಎಲ್ಲ ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಶಾಸಕರು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇದು ಅಮಾನವೀಯವಾದ ಪದ್ಧತಿ. ಯಾರೇ ಒಂದು ಕೂಡ ಮನುಷ್ಯತ್ವ ಮಾಡಬಾರ್ದು. ಇದನ್ನು ಕಾನೂನು ಕೈಗೆತ್ಕೋಬಾರ್ದು. ಅದನ್ನ ಕಾನೂನು ಪ್ರಕಾರ ಅವರಿಗೆ ಏನಾಗಿ ಅವ್ರಿಗೆ ಕ್ರಮ ತಗೋಬೇಕಾಗಿರ್ತಕ್ಕಂಥದ್ದು ದೂರು ಮೇಲೆ ಅವನ ಬೆತ್ತಲೆ ಮಾಡಿ ಹೊಡೆದಿರೋದು ಊಟ ಮಾಡಿರ್ತಕ್ಕಂಥದ್ದು ಅವನಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಯಾರು ಇಲ್ಲ. ಅದನ್ನು ಮಾಡಿದಂಥ ತಪ್ಪು. ಅದಕ್ಕೆ ನಾನು ಪೊಲೀಸವ್ರ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಎಸ್ ಪಿ ಅವ್ರ ಹತ್ರ ಇನ್ನೂ ವಿಷಯ ತಿಳ್ಕೊತೇನೆ. ಡಿ ಸಿ ಅವರು ತಿಳ್ಕೊತೇನೆ. ದೇವಸ್ಥಾನ ಕೆಫೆ ಕಟ್ಟೆ ಬಂದಿದ್ದಾರೆ. ಏನಾಯಿತು ಅನ್ನೋಂಥ ಘಟನೆಗಳ ಬಗ್ಗೆ ಅವರು ತಿಳಿಸಿ ಹೇಳಿದ್ದಾರೆ. ನಾನು ಪೊಲೀಸ್ ಅಧಿಕಾರಿಗಳು ಡಿ ಸಿ ಅವ್ರ ಹತ್ರ ಎಲ್ಲ ಮಾತಾಡ್ತೇನೆ. ಶಾಸಕರಿದ್ದಾರೆ. ನಾವೆಲ್ಲ ನಿಷ್ಪಕ್ಷಪಾತವಾಗಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೆ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಳ.